ಸಂಜೆ ಟೀ ಕಾಫಿ ಜೊತೆ ತುಂಬ ಸ್ವಂತ ಅನ್ನಿಸಿದಾಗ ಬೇಕ್ರಿಗಳಲ್ಲಿ ಸಿಗುತ್ತಲ್ಲ ಚಿಕ್ಕ ಚಿಕ್ಕ ಕೋಡುಬಳೆ ಅದನ್ನು ನೀವು ತುಂಬ ಸುಲಭವಾಗಿ ಮನೇಲೇ ಮಾಡ್ಕೊಬೋದು ಮಾಡಿದಾಗ ಎಷ್ಟು ಗರಿಗರಿಯಾಗಿರುತ್ತೋ ಅದೇ ರೀತಿ ನೀವು ಎಷ್ಟು ದಿನ ಇಟ್ಟರೂ ಸಹ ಅಷ್ಟೇ ಗರಿಗರಿಯಾಗಿ ರುಚಿಯಾಗಿರುತ್ತೆ ನಾನಿಲ್ಲಿ ತೋರಿಸ್ತಾ ಇರೋ ಮೆಷರ್ಮೆಂಟಲ್ಲೇ ಮಾಡಿದ್ರೆ ನಿಮಗೆ ಕೋಡುಬಳೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಆಗುವಷ್ಟು ರವೆನ ತೊಗೊಂಡಿದ್ದೀನಿ ಸೊ ಚಿರೋಟಿ ರವೆ ಒಂದು ಕಪ್ಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪನ ಸೇರಿಸ್ಕೊಂಡಿದ್ದೀನಿ ಟೋಟಲಾಗಿ ಒಂದು ಆಗುವಷ್ಟು ಚಿರೋಟಿ ರವೆ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಂತರ ನೀವು ಯಾವ ಕಪ್ಪಲ್ಲಿ ರವೆ ಎಲ್ಲ ಅಳತೆ ಮಾಡಿ ತೊಗೊತೀರಲ್ಲ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಗೆ ಕಾಲು ಟೀ ಸ್ಪೂನ್ಗಿಂತ ಇನ್ನೂ ಸ್ವಲ್ಪ ಕಡಿಮೆ ಅಡುಗೆ ಸೋಡಾನ ಮಾಡ್ಕೊಂಡಿದ್ದೀನಿ ನಂತರ ಒನ್ ಟೀ ಸ್ಪೂನ್ ಆಗುವಷ್ಟು ಅಜ್ವೈನ ಸೇರಿಸ್ತಾ ಇದ್ದೀನಿ ಸೊ ಅಜ್ವಾಯನ್ನ ಐದು ರೀತಿ ಅಂಗೈಗೆ ಹಾಕ್ಕೊಂಡು ಸ್ವಲ್ಪ ಕ್ರಷ್ ಮಾಡ್ಕೊಂಡು ಹಾಕೊಳ್ಳಿ ಆಗ ಅದ್ರ ಪರಿಮಳ ತುಂಬ ಚೆನ್ನಾಗಿ ಬಿಡುತ್ತೆ ತಿನ್ನಬೇಕಾದ್ರೆ ರುಚಿಯಾಗಿರುತ್ತೆ ಕ್ರಷ್ ಮಾಡಿಟ್ಟಿರುವಂತಹ ಅಜ್ವೈನ ಈಗ ಸೇರಿಸ್ಕೊತಾ ಇದ್ದೀನಿ ನಂತರ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಮೆಣಸಿನಕಾಯಿ ಪುಡಿ ಅಂದರೆ ಚಿಲ್ಲಿ ಪೌಡರ್ನ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಇನ್ನೊಂದು ಸ್ವಲ್ಪ ಖಾರ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಈ ಮೆಣಸಿನ್ಕಾಯಿ ಪುಡಿನ ಮೇಲೆ ಎಲ್ಲನೂ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟು ಹಾಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ನಂತರ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿ ಬಿಸಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ನಾವು ಎಣ್ಣೆ ಹಾಕಿದ ತಕ್ಷಣ ಈ ರೀತಿ ನೊರೆ ನೊರೆ ಬರಬೇಕು ಆ ರೀತಿಯಾಗಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆಗ ನಮಗೆ ಕೋಡ್ಬಳೆ ತುಂಬ ಗರಿಗರಿಯಾಗಿ ಬರಲಿಕ್ಕೆ ಸಹಾಯ ಆಗುತ್ತೆ ಸೊ ಈಗ ಇದನ್ನೆಲ್ಲ ಹಾಕಿದ ಮೇಲೆ ಒಂದು ಸಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡ ನಂತರ ಈ ರೀತಿ ಪ್ರೆಸ್ ಮಾಡಿದ್ರೆ ಉಂಡೆ ಆಕಾರ ಚೆನ್ನಾಗಿ ಬರಬೇಕು ಏನಾದರೂ ನಿಮಗೆ ಈ ರೀತಿ ಉಂಡೆ ಬರ್ತಾ ಇಲ್ಲ ಅಂತಂದರೆ ಇನ್ನೊಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಹಾಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು ಸಾಫ್ಟಾಗಿರಬೇಕು ಆ ರೀತಿಯಾಗಿ ಕಲಿಸ್ಕೊಳ್ತಾ ಬನ್ನಿ ನೀರನ್ನ ಒಂದೇ ಸಲ ಹಾಕಿ ಕಲಿಸೋದು ಬೇಡ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸಿ ಕಲಿಸೋದ್ರಿಂದ ನಮಗೆ ಹಿಟ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಹಿಟ್ಟನ್ನ ಚೆನ್ನಾಗಿ ನಾದದಷ್ಟು ನಿಮಗೆ ಸಾಫ್ಟಾಗಿ ಇದೆಲ್ಲ ಏನು ಮೇಲುಗಡೆ ನಿಮಗೆ ಹಿಟ್ಟು ಪದ್ರ ಪದ್ರವಾಗಿ ಕಾಣಿಸ್ತಾ ಇದೆ ಅಲ್ವಾ ಅದೆಲ್ಲ ಫುಲ್ ನೈಸಾಗಿ ಆಗುತ್ತೆ ಆ ರೀತಿಯಾಗಿ ಕಲಿಸ್ಕೊಬೇಕು ನೋಡ್ತಾ ಇರ್ಬೋದು ನೀವು ಹಿಟ್ಟು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ಹಾಗೆ ಫುಲ್ ನೈಸಾಗಿ ಬಂದಿದೆ ಅಲ್ವಾ ಈ ರೀತಿಯಾಗಿರಬೇಕು ಇದನ್ನು ನೆನೆಸೋದೇನು ಏನು ಬೇಡ ಇಮಿಡಿಯೇಟಾಗಿ ನೀವು ಕೋಡ್ಬಾಳೆಗಳನ್ನ ರೆಡಿ ಮಾಡ್ಕೊಂಬಿಡ್ಬೋದು ಈಗ ಇಲ್ಲಿ ನಾನು ಮೀಡಿಯಮ್ ಸೈಜಲ್ಲಿ ಹಿಟ್ಟನ್ನು ತಗೊತಾ ಇದ್ದೀನಿ ಹಿಟ್ಟನ್ನ ಈ ರೀತಿಯಾಗಿ ಒಂದು ಚಪಾತಿ ಮಣೆ ಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ ಇದೇ ರೀತಿಯಾಗಿ ಲಟ್ಟಿಸ್ಕೊಳ್ಳಿ ಹಿಟ್ಟು ತುಂಬ ದಪ್ಪನೂ ಇರಬಾರ್ದು ತುಂಬ ಸಣ್ಣನೂ ಇರಬಾರ್ದು ತುಂಬ ದಪ್ಪ ಆದರೆ ನೀವು ಎಣ್ಣೆಗೆ ಹಾಕ್ದಾಗ ಒಳಗಡೆ ಎಲ್ಲ ಬೇಯಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಮೀಡಿಯಮಾಗಿ ಮಾಡ್ಕೊಳ್ಳಿ ಸೊ ನೋಡಿ ಈಗ ಇದನ್ನು ಬೆರಳಲ್ಲಿ ಈ ರೀತಿಯಾಗಿ ಹಾಕೊಂಡು ಕಟ್ ಮಾಡಿದ್ರೆ ನಮಗೆಲ್ಲ ಒಂದೇ ಸೈಜಲ್ಲಿ ಒಂದೇ ಅಳತೇಲಿ ಬರುತ್ತೆ ಈಗ ಎಲ್ಲ ಕೋಡ್ಬಳೆಗಳನ್ನೂ ಸಹ ಇದೇ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡು ಒಟ್ಟಿಗೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಆಗ ನಮಗೆ ತುಂಬ ಈಸಿ ಆಗುತ್ತೆ ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಎಲ್ಲಾನು ಈ ರೀತಿಯಾಗಿ ಮಾಡಿಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋದಾದರೆ ಆ ಈ ರೀತಿ ಕೋಡ್ಬಳೆ ಶೇಪ್ನ ಮಾಡ್ಕೊಂಡ ನಂತರ ಒಂದು ಒದ್ದೆ ಇರೋಂತಹ ಕಾಟನ್ ಬಟ್ಟೆನ ಅದರ ಮೇಲೆ ಮುಚ್ಚಿಬಿಡಿ ಆಗ ಹಿಟ್ಟು ಒಣಗೋದಿಲ್ಲ ಹಿಟ್ಟು ನಿಮಗೆ ಡ್ರೈ ಆದರೆ ಆ ಕೋಡ್ಬಳೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಸೊ ನೋಡಿ ಈಗ ಎಲ್ಲ ಕೋಡ್ಬಳೆಗಳನ್ನೂ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆನ ಫುಲ್ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಂಡಿರಬೇಕು ನೋಡಿ ಹಾಕಿದ ತಕ್ಷಣ ಈ ರೀತಿಯಾಗಿ ಮೇಲ್ಗಡೆ ಬಬಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ಈ ಟೈಮಲ್ಲಿ ಸ್ಟೌನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾ ಬರಬೇಕು ಸೊ ನೋಡಿ ಒಂದೇ ಒಂದೆರಡು ಸೆಕೆಂಡ್ ಆದ ನಂತರ ತೋರಿಸ್ತಾ ಇದ್ದೀನಿ ಕಲರ್ ಚೇಂಜ್ ಆಗಲಿಕ್ಕೆ ಶುರುವಾಗ್ತಾ ಇದೆ ಇದು ಪೂರ್ತಿಯಾಗಿ ಬೆಂದ ಮೇಲೆ ಬಬಲ್ಸ್ ಬರ್ತಾ ಇದೆಯಲ್ಲ ಅದು ಕಡಿಮೆ ಆಗುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾ ಬನ್ನಿ ಇದು ಚೆನ್ನಾಗಿ ಬೆಂದ ನಂತರ ಬಬಲ್ಸ್ ಕಡಿಮೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೋಡಿ ಆಲ್ಮೋಸ್ಟ್ ಈಗ ಚೆನ್ನಾಗಿ ಬೆಂದಿದೆ ಬಬಲ್ ಸಹ ಕಡಿಮೆ ಬರ್ತಾ ಇದೆ ನೋಡ್ತಾ ಇರ್ಬೋದು ನೀವು ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಕಲರ್ ಬರಬೇಕಾದ್ರೆ ನೀವು ಎಣ್ಣೆಯಿಂದ ತೆಗೆದುಬಿಡಿ ನಿಮಗೆ ಸೌಂಡಲ್ಲಿ ಗೊತ್ತಾಗ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಇದನ್ನು ನೀವು ಒಂದು ಏರ್ ಕಂಟೈನರ್ ಬಾಕ್ಸ್ಗೆ ಇಟ್ಕೊಂಡ್ರೆ ಎಷ್ಟು ದಿನ ಇಟ್ಟರೂ ಸಹ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ರೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂತಹ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಶೇರ್